ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಬೆಳಗ್ಗೆ ಆದಂಥ ಎರಡು ಬಾರಿ ಬ್ಲಾಸ್ಟು, ಸುಮಾರೊಂದು 80 ಜನರಿಗೆ, ಸುಮಾರು 60-70%ಗಿಂತ ಹೆಚ್ಚು ಮೈಕೈ ಸುಟ್ಟಿದೆ, ಕಿವಿ ತಂಪೆಗಳ ಒಡೆದೋಗಿದೆ ಅಂತಲೂ ಸುದ್ದಿ ಬರ್ತಿದೆ. ಡಾಕ್ಟರು ಟಿವಿ ಮಾಧ್ಯಮಗಳನ್ನು ನೋಡಿದಾಗ ಅರೆ ದೇವ್ರದಯಿಂದ ಪ್ರಾಣಹಾನಿ ಆಗಿಲ್ಲ, ಒಂದೇ ಒಂದು ಸಮಾಧಾನ. ಅರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದು, ಹೇಗೆ ಬೆಂಗಳೂರಿನಲ್ಲಿ ಈ ರೀತಿಯಿಂದ ಘಟನೆ ನಡೀಲಿಕ್ಕೆ ಸಾಧ್ಯ? ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬ್ಲಾಸ್ಟ್ ಆಗಿ ಸುಮಾರು 8-10 ಗಂಟೆ ಆದರೂ ಕೂಡ ಯಾವುದೇ ಸೂಕ್ಷ್ಮತೆಗಳನ್ನ ಹೊರಗೆ ಬಿಟ್ಕೊಡ್ತಾ ಇಲ್ಲ. ಇದು ಉಗ್ರಗಾಮಿಗಳ ಒಂದು ಚಟುವಟಿಕೆಯನ್ನ, ಏನು RDX ಸಿಕ್ಕಿದೆಯಾ, ಎಲ್ಲದೂ ಕೂಡ ಮುಚ್ಚಿಡುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಎಲ್ಲದೂ ಕೂಡ ರಾಜಕೀಯಕರಣವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಅದರ ಪ್ರತಿಫಲ ಇವೆಲ್ಲದೂ ಕೂಡ ಆಗ್ತಾ ಇದೆ. 100-100 ಇದ್ರ ಹಿಂದೆ ಟೆರರಿಸ್ಟ್ಗಳ ಒಂದು ಕೈವಾಡ ಇದ್ದೇ ಇದೆ. ಆದಷ್ಟು ಬೇಗ ಸರ್ಕಾರ ಇದನ್ನು ನಾಡಿನ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು, ಇಲ್ಲಾಂದ್ರೆ ಜನರೇ ನಾಳೆ ಬೆಳಿಗ್ಗೆ ಬೀದಿಗಿದ್ದು ಹೋರಾಟವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಮೊನ್ನೆ ವಿಧಾನಸಭೆಯಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆಯಾದರೆ ಅದಕ್ಕೆ ಪಾಕಿಸ್ತಾನಕ್ಕೆ ಜೈವಾಗಲಿ ಎಂದು ಘೋಷಣೆ ಹಾಕ್ತಾರೆ. ಇವತ್ತು ನೋಡಿದ ಈ ರೀತಿಯಂಥ ಘಟನೆ, ಈ ರೀತಿಯಂಥ ತುಷ್ಟೀಕರಣ ನಡವಳಿಕೆಯಿಂದನೇ ಈ ರೀತಿಯಂಥ ಘಟನೆಗಳು ಶಾಂತಿಗೆ ಹೆಸರಾದಂಥ ಕರ್ನಾಟಕದಲ್ಲಿ ಪದೇ ಪದೇ ಇದು ಆಗ್ತಾ ಇರೋದು ಅತ್ಯಂತ ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಇದನ್ನು ನಾಳೆ ಬೆಳಗ್ಗೆಯಿಂದನೇ ನಾಡಿನ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಎಚ್ಚರಿಕೆಯನ್ನು ಈ ಒಂದು ಮುಖಾಂತರ ನಾನು ಕೊಡಲಿಕ್ಕೆ ಇಚ್ಛಪಡ್ತೀನಿ. ನಾನು ಅಲ್ಲ, ಇದು ನಾಟ್ ಓನ್ಲಿ ಯಾವುದೇ ಒಂದು ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಅಂತ ಜನಜಂಗುಳಿ ಇರುವಂಥ ಒಂದು ಜಾಗ ಮೆಟ್ರೋಪಾಲಿಟನ್ ಸಿಟಿ, ಶಾಂತಿಗೆ ಹೆಸರಾದಂಥ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಅಂತ ಕೇಂದ್ರದಲ್ಲಿ ಈ ರೀತಿಯಂಥ ದುಷ್ಕೃತ್ಯ ನಡೆಯುತ್ತೆ. ಪೊಲೀಸ್ ಇಲಾಖೆ ಎಲ್ಲ ಇಂಟೆಲಿಜೆನ್ಸ್ ಇದೆ ಅವ್ರ ಕೈಯಲ್ಲಿ, ಬ್ಲಾಸ್ಟನ್ನು ತಡಿಬೋದಿತ್ತು, ತಡೆಯೋಕ್ಕಾಗಲಿಲ್ಲ. ಅದು ನಡೆದಾದ್ಮೇಲೂ ಕೂಡ 8-9 ಗಂಟೆ ಆದರೂ ಕೂಡ ಇವತ್ತು ನಿಜಸ್ಥಿತಿಯನ್ನು ಜನರು ತಿಳಿಸುವಂಥ ದಿಕ್ಕಿನಲ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದೆಯಾ, ಅಥವಾ ಗೊತ್ತಿದ್ರು ಕೂಡ ಮುಚ್ಚಿಡುವಂಥ ಷಡ್ಯಂತ್ರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಮೊನ್ನೆ ನಮ್ಮ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಬ್ಲಾಸ್ಟ್ ಆಯಿತು, ಅದನ್ನು ಕೂಡ ಸಹಜವಾದಂಥ ಬ್ಲಾಸ್ಟ್ ಅಂತಲೇ ಹೇಳುವಂಥ ಪ್ರಯತ್ನ. ಅಂದರೆ ಸುಳ್ಳನ್ನು, ಅಂದರೆ ಈ ರೀತಿಯಂಥ ಉಗ್ರಗಾಮಿ ಚಟುವಟಿಕೆಗಳನ್ನು ಮುಚ್ಚಿಡುವಂಥ ತಂತ್ರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಸ್ಲಿಂ ಸಮಾಜದ ಬಗ್ಗೆ ಗೌರವ ಇದೆ, ಅರೆ ಅದರಲ್ಲಿರುವಂಥ ಕೆಲವು ಉಗ್ರಗಾಮಿಗಳು, ಟೆರರಿಸ್ಟ್ಗಳು ಈ ಮಾಡ್ತಿರೋ ಆ್ಯಕ್ಟಿವಿಟೀಸ್ನ ಪ್ರತಿಭಟಿಸಬೇಕಾದ ಯಾವುದೇ ಸರ್ಕಾರದ ಕರ್ತವ್ಯ. ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಕಾಂಗ್ರೆಸ್ಸು ಎಲ್ಲಿ ಮುಸ್ಲಿಂ ಬಂಧುಗಳ ಒಂದು ಮನಸ್ಸಿಗೆ ನೋವಾಗುತ್ತೋ ಅನ್ನೋ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಈ ರೀತಿ ನಡ್ಕೊತಾ ಇದೆ, ಸಮಾಜದವ್ರದ್ದು ಸ್ಪಷ್ಟತೆ ಇದೆ, ಅರೆ ಈ ಕಾಂಗ್ರೆಸ್ನ ನಡವಳಿಕೆ ಈ ರೀತಿ ಆಗ್ತಾ ಇದೆ. ಹಾಗಾಗಿ ಕಡಾ ತುಂಡವಾಗಿ ಇದನ್ನು ಶಾಂತಿಪ್ರಿಯ ರಾಜ್ಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವಂಥ ದಿನಗಳು ದೂರ ಇಲ್ಲ. ಆದಷ್ಟು ಬೇಗ ಸ್ಪಷ್ಟವಾದಂಥ ಸಂದೇಶ, ಸ್ಪಷ್ಟವಾದಂಥ ಈ ಘಟನೆಗೆ ಮೂಲ ಕಾರಣ ಏನು, ಜನರಿಗೆ ರಾತ್ರಿ 12 ಗಂಟೆ ತಿಳಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ BJP ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.